ಆಪತ್ ಬಾಂಧವರ ಸಾಹಸ ಸಾಮಾನ್ಯವಾದದ್ದಲ್ಲ. ಕಷ್ಟಗಳಿಂದ ಪಾರು ಮಾಡುವವರು ಅವರು. ಅಂತ ಒಬ್ಬ ಆಪತ್ ಬಾಂಧವನ ಸ್ಮಾಲ್ ಸ್ಟೋರಿ ಇಲ್ಲದೆ ನೋಡಿ. ಆಪತ್ತಿಗಾದವನೇ ನೆಂಟ ಅನ್ನೋ ಮಾತಿದೆ. ಆಪತ್ ಬಾಂಧವ, ಆಪ್ತ ರಕ್ಷಕ, ಹೀಗೆ ಕಷ್ಟಕಾಲದಲ್ಲಿ ನಮ್ಮನ್ನುಳಿಸಿದವರಿಗೆ ನಾವು ಕರೆಯೋ ಹೆಸರು ಹಲವು. ಹೌದು, ಒಂದು ಜೀವವನ್ನ ಉಳಿಸೋ ಕಾರ್ಯ ಎಷ್ಟು ಮಹತ್ತರವಾದದ್ದಲ್ವಾ? ಅದರಲ್ಲಿ ಸಿಗುವ ಖುಷಿ ಬೇರೆಲ್ಲವನ್ನ ಮೀರಿತ್ತು. ಮಾನವೀಯ ನೆಲೆಯಲ್ಲಿ ಒಂದು ಜೀವವನ್ನ ಉಳಿಸೋ ವಿಷಯಕ್ಕೆ ಬಂದ್ರೆ ಉಡುಪಿಯಲ್ಲಿ ನೆನಪಾಗೋದೇ ಇವರ ಹೆಸರು. ಅವರೇ ಈಶ್ವರ್ ಮಲ್ಪೆ. ಯಾರೆಲ್ಲೇ ನೀರಿಗೆ ಮುಳುಗಿರಲಿ, ಯಾರಿಗೆಲ್ಲೇ ಜೀವ ಹೋಗುವ ಸಂದರ್ಭ ಇರಲಿ, ಇವರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕಷ್ಟದಲ್ಲಿ ಸಿಲುಕಿರೋ ಆ ಜೀವವನ್ನ ರಕ್ಷಿಸ್ತಾರೆ. ನಿಜಕ್ಕೂ ಇದು ದೇವರು ಮೆಚ್ಚೋ ಕೆಲಸ. ಮಲ್ಪೆ ಬಂದರು ಮತ್ತು ಸಮುದ್ರದಲ್ಲಿ ಅವಘಡಗಳು ಸಂಭವಿಸಿದಾಗ ಸದಾ ನೆರವಿಗೆ ಧಾವಿಸುವ ಈಶ್ವರ್ ಮಲ್ಪೆ ನಿಜಕ್ಕೂ ಆಪತ್ ಬಾಂಧವ. ಅವರು ಈಗ ಮಲ್ಪೆ ಬಂದರ್ನಲ್ಲಿ ನೀರಿನ ಮಧ್ಯೆ ವರ್ಷದಿಂದ ಬಂಧಿಯಾಗಿದ್ದ ಎರಡು ನಾಯಿಗಳನ್ನ ರಕ್ಷಣೆ ಮಾಡಿದ್ದಾರೆ. ನೀವು ನಂಬಲಿಕ್ಕಿಲ್ಲ, ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಸಮಯದಿಂದ ಈ ನಾಯಿಗಳು ಬಂದರಿನ ಧಕ್ಕೆಯೊಳಗೆ ಹೊರಬರಲಾಗದೆ ಅಕ್ಷರಶಃ ಬಂಧಿಯಾಗಿದ್ದವು. ಎಲ್ಲ ಕಡೆ ನೀರಿನಿಂದ ಆವೃತವಾಗಿ ಧಕ್ಕೆಯಲ್ಲಿ ದಿಕ್ಕೆ ತೋಚದೆ ಬಂಧಿಯಾಗಿದ್ದ ನಾಯಿಗಳಿಗೆ ಈಗ ಈಶ್ವರ್ ಮಲ್ಪೆ ರಕ್ಷಿಸಿ ಮತ್ತೆ ಮರುಜನ್ಮ ನೀಡಿದ್ದಾರೆ. ಧಕ್ಕೆಯಲ್ಲಿ ಯಾರಾದರೂ ಎಸೆದ ತಿಂಡಿಗಳನ್ನು ತಿಂದು ಬದುಕಿದ್ದ ನಾಯಿಗಳನ್ನ ಜಾಣ್ಮೆಯಿಂದ ಕಾರ್ಯಾಚರಣೆ ನಡೆಸಿ ಹಗ್ಗ ಟ್ಯೂಬ್ ಮೂಲಕ ಇಳಿದು ಹೊರತರಲು ಪ್ರಯತ್ನಿಸಿದರು. ಜಾಣ್ಮೆಯಿಂದ ನಾಯಿಗಳ ಮನವೊಲಿಸಿ ಹಗ್ಗದ ಮೂಲಕ ಹೊರತೆಗೆದರು. ವರ್ಷದಿಂದ ಒಳಗೆ ಬಂಧಿಯಾಗಿದ್ದ ನಾಯಿಗಳಿಗೆ ನಡೆಯಲು ಆಗುತ್ತಿರಲಿಲ್ಲ. ಜೀವಿ ಯಾವುದಾದರೇನು? ಅದರೊಳಗಿರೋ ಜೀವ ಆ ಪರಮಾತ್ಮನೇ ಕೊಟ್ಟಿರೋದಲ್ವಾ? ಕೊನೆಗೂ ನಾಯಿಗಳ ರಕ್ಷಿಸಿದ ಈಶ್ವರ್ ಮಲ್ಪೆಯವರ ಮಾನವೀಯ ಕಾರ್ಯಕ್ಕೆ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.